ಧನ್ಯವಾದಗಳು ರಮೇಶ್ ಸರ್. ಇದೀಗ ಸದಾಶಿವ್ ಸರ್ ಅಧ್ಯಕ್ಷರಾಗಿ ಪ್ರೊಫೆಸರ್ ಆಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ವಂಡರ್ ಬುಕ್ ಆಫ್ ರೆಕಾರ್ಡ್ಸ್ ನನ್ನ ಒಬ್ಬನೇ ಸಾಧನೆಯಲ್ಲ, ಇಲ್ಲಿರುವ ಅನೇಕ ದಾನಿಗಳು ಹಿತೈಷಿಗಳು ಎಲ್ಲರ ಪಾದಾರ್ಥಿಗಳಿಗೆ ಈ ಅವಾರ್ಡನ್ನು ಅರ್ಪಿಸುತ್ತಾ ಇದ್ದೇನೆ. ಇದೀಗ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಸದಾಶಿವ ಅವರನ್ನ ಅಭಿನಂದಿಸೋಣ. ಪ್ರೊಫೆಸರ್ ಆಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಜೊತೆಗೂಡಿ ಹಲವಾರು ಹೆಣ್ಣು ಮಕ್ಕಳಿಗೆ ಲಯನೀಸ್ ಅನ್ನು ಹುಟ್ಟಾಕಿಕೊಟ್ಟಂತಹ ಲಯನ್ ಅವರು. ಆ ಲಯನ್ ಈ ತರ ಸೈಲೆಂಟ್ ಆಗಿರುತ್ತೆ, ಇರಕ್ ಆಗದೇ ಇಲ್ಲ. ಸ್ವಲ್ಪ ಜೋರ್ ಮಾಡಿ, ಲಯನ್ ಜೋರ್ ಮಾಡ್ಬೇಕಲ್ಲ, ಜೋರ್ ಮಾಡಿ ನೋಡೋಣ ನಮ್ಮ ಲಯನ್ಗೆ. ಸದಾಶಿವ ಅವರು ಯಾವಾಗ್ಲೂ ಯಾರೇ ಕರೀಲಿ ಎಲ್ಲೇ ಕರೀಲಿ 10 ನಿಮಿಷ ಆದ್ರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ರು ನಗಿಸ್ಬಿಟ್ಟು ಹೋಗ್ತಾರೆ. ಅಂತವ್ರಿಗೆ ಇವತ್ತು ನಾವು ಜೋರಾಗಿ ನಗನಗ್ತ ಚಪ್ಪಾಳೆ ಹಾಕಿ ಅಭಿನಂದಿಸೋಣ. ಇದೀಗ ನಮ್ಮ ಪ್ರೆಸರಾದಂತಹ ಮಹಾವೀರರವ್ರನ್ನ ವೇದಿಕೆ ಕರೀತಾರೆ. ಮಹಾವೀರ ಅವರು ಟೈಮ್ ಮಾಡಬೇಕು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ, ಅವರ ಮಿಸ್ಸಸ್, ಅವರ ಮಕ್ಕಳು, ದಯಮಾಡಿ ಬನ್ನಿ. ನಿಮ್ಮ ಜೊತೆಯಲ್ಲಿ ತಗೊಂಡಾಗ ಅವರಿಗೊಂದು ಖುಷಿ ಸಿಗತ್ತೆ. ಎಲ್ಲರಿಗೂ ಈ ಅವಕಾಶ ಸಿಗಲ್ಲ, ಒಬ್ಬೊಬ್ಬರೇ ಹೋಗಿ ಅವಾರ್ಡ್ ತಗೊಂಡು ಬರ್ತಾರೆ. ಒಂದು ಫ್ಯಾಮಿಲಿ ಅನ್ನೋದು ಮನೆಯಲ್ಲಿ ಹೆಣ್ಣು ಗಂಡನಿಗೆ ಸಪೋರ್ಟ್ ಮಾಡಿದಾಗಲೇ ಹೊರಗಿನ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಮದರ್ಸ್ ಡೇ ದಿನ ಕರೀತಾ ಇರೋದು. ಯಾಕೆ ಅಂದ್ರೆ ಹೆಣ್ಮಕ್ಳು ಮನೇಲಿ ನಾವು ಸಪೋರ್ಟ್ ಕೊಟ್ಟಿದ್ದಕ್ಕೆ ಈ ಗಂಡಸ್ರೆಲ್ಲ ಬಂದ್ ಇವತ್ತು ವೇದಿಕೆ ಗೊತ್ತಿರೋದು. ಒಡೇರಿ ಹೆಣ್ಮಕ್ಳೆಲ್ಲ ಜನಕ್ಕೆ ತಪ್ಪಲಿರ. ಹೌದು, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಇದ್ರು. ನಾವು ಹೆಂಗಸರು ಮನೆಯಲ್ಲಿ ಎಲ್ಲವನ್ನ ನಿಭಾಯಿಸಿ ಗಂಡಸನ್ನ ಸಮಾಜ ಸೇವೆಗೆ ಕಳಿಸಿದ್ದಕ್ಕೆ ಈ ದಿವಸ ಆಳುತ್ತಿರುವುದು ಈ ಗಂಡಸರು. ಅದಕ್ಕೆ ಗಂಡಸರು ಹೆಣ್ಣು ಮಕ್ಕಳಿಗೆ ಇಂದು ನಮಗೆ ಜೋರಾದ ಚಪ್ಪಾಳೆಯನ್ನು ನೀಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಹಾವೀರ್ ಸರ್. ಸುಭಾಷ್ ಇದೀಗ ನಾನು ನನ್ನ ಮನಸ್ಸಿನ ನೋವಾದಂತ ಒಂದು ವಿಷಯವನ್ನ ಹೇಳ್ತೇನೆ. ಸರಳ ಸರಳ ಸಜ್ಜನಿಕೆಯಲ್ಲಿ ಹೆಸರಿನಲ್ಲೇ ತುಂಬಿರ್ತಕ್ಕಂತ ಸರಳ ಮ್ಯಾಮ್ ಏನು ಹೇಳ್ಬೇಕಂದ್ರೆ, ನಾನು ಏನೇ ಮಾಡ್ಬೇಕಾದ್ರೂ ನನಗೆ ಬೆನ್ನೆಲುಬು ನಿಂತು ಸಪೋರ್ಟ್ ಮಾಡೋರು. ಹೋಗಿ ನಿಂತ್ಕೊಳ್ಳೆ, ಮಾಡೆ, ನಾನು ಇದೀನಿ ಕಡೆ, ಈ ಥರ ಮಾಡು, ಆ ಥರ ಮಾಡು ಅಂತ. ಪ್ರಾಸ ಅವರು ಇಲ್ಲ ಅಂತ ನಾನು ಮನಸ್ಸಿನಲ್ಲಿ ಅಂದ್ಕೊಂಡೇ ಇಲ್ಲ. ಅವರಿಗೆ ಒಂದು ಮರಣೋತ್ತರ ಪ್ರಶಸ್ತಿಯನ್ನು ನಾವು ಇವತ್ತು ನೀಡ್ತಾ ಇದ್ದೇವೆ. ದಯಮಾಡಿ ಅವರ ಮಗ ಅದನ್ನು ಸ್ವೀಕಾರ ಮಾಡಬೇಕು. ನನ್ನ ರಾಜ್ ರಾಜ್ ಮದುವೆ ಈ ಸಣ್ಣ ಹುಡುಗರಿಂದಲೂ ನಾವು ಜೊತೆಯಲ್ಲೇ ಅವರ ಅಮ್ಮನ ಜೊತೆ ಬೆಳೆದವರು. ಈ ಒಂದು ಮರಣೋತ್ತರವಾದಂತಹ ನಾವು ಪ್ರಶಸ್ತಿಯನ್ನು ನಾವು ಸರಳನ್ನು ತಲುಪಿಸ್ತಾ ಇದ್ದೇವೆ. ಇವತ್ತಿಗೆ ನಮ್ಮ ನಗಣಿಯವರು 1 ವರ್ಷಗಳ ಕಾಲ ಕಳೆಯಿತು, ನಮ್ಗವ್ರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನೋ ಭಾವನೆ ಇದೆ. ಅವರ ಸರಳ ಸಜ್ಜನಿಕೆಯನ್ನು ನಾವು ಯಾವಾಗಲೂ ಸೂರ್ಯಕಿರಣದಲ್ಲಿ ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ.
ನಾನಾಗ್ಲೇ ನಿಮ್ಗೆ ಹೇಳ್ದೆ, ಸರಳ ಮತ್ತೊಂದು ಬೆನ್ನೆಲುಬಾಗಿದ್ದಂತ ರಮೇಶ್ರ ಅವರಿಗೆ ಎಲ್ಲ ಕೆಲಸ ಕಾರ್ಯದಲ್ಲೂ ಸರಳ ಜೊತೆ ಜೊತೆಯಾಗಿ ನಮ್ ರಮೇಶ್ ಜೊತೆ ಇರೋರು. ಪ್ರತಿಯೊಂದು ಒಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಬೇಸ್ ನಮ್ಗೆ ಏನ್ ಬರುತ್ತೆ ಅಂದ್ರೆ ಟೈಪಿಂಗು, ಅಲ್ಲಿಂದನೇ ಶುರುವಾಗ್ತಿತ್ತು ಸರಳಮ್ಮನ ಕೆಲಸ. ಎಲ್ಲಿ ಅಂದ್ರೆ ಅಲ್ಲಿ ಕೂತ್ಕೊಂಡು ಸರ್ ಹೇಳ್ತಾ ಇರೋರು, ಅವ್ರು ಟೈಪ್ ಮಾಡ್ತಾ ಇರೋರು, ಇದೆಲ್ಲ ಹೀಗೆ ಈಗೆಲ್ಲ ಹೀಗೆ ಮಾಡು ಅಂತ ಹೇಳಿದಾಗ ಸರಳಮ್ಮ ಅಲ್ಲಿಂದ ಶುರು ಮಾಡಿ ಕಡೆ ಎಲ್ಲರಿಗೂ ಅಭಿನಂದಿಸ್ತಿದ್ರು. ಇವತ್ತು ನಾವು ಅವರಿಗೆ ಮರಣೋತ್ತರ ಪ್ರಶಸ್ತಿಯನ್ನ ನೀಡಿ ಅಭಿನಂದನೆಗಳನ್ನು ಹೇಳೋಣ. ಹಾಗೆ ಈ ಒಂದು ಜೊತೆ ಜೊತೆಯಲ್ಲಿ ಇನ್ನೊಂದು ಪುಟ್ಟ ಬೇಬಿ ನಮ್ ಜೊತೆ ಬೆಳ್ಕೊಂಡು ಬರ್ತಾ ಇದೆ. ಸೂರ್ಯ ಕಿರಣ ಫೌಂಡೇಶನ್ ಅಲ್ಲಿ ಹೇಳ್ತಾರಲ್ವ, ತಾಯಿಯಂತೆ ಮಕ್ಕಳು ನೋಲಿನಂತೆ ಸೀರೆಯನ್ನ, ಹಾಗೆ ಸರಳ ತಾಯಿ ಮತ್ತೊಂದು ತಾಯಿಯನ್ನ ಈ ವೇದಿಕೆಗೆ ತಂದಿದ್ದಾರೆ. ನಮ್ಮ ಬೇಬಿ ನೈನಾ, ನೈನಾ ಅವರು 6 months ಬೇಬಿ ಇದ್ದಾಗಲೇ ಇಲ್ಲಿಗೆ ಗ್ರೈಂಡರ್ ಪ್ರೆಸೆಂಟ್ ಮಾಡಿದ್ರು ಈ ಒಂದು ಕಿಡ್ವೈ ಹಾಸ್ಪಿಟಲ್ಗೆ. ಪ್ರತಿ ಒಂದು ತಿಂಗಳಲ್ಲಿ ಒಂದೊಂದು ಡೋನಟ್ ಮಾಡ್ತಾನೇ ಬಂದಿದ್ದಾರೆ. ಸಣ್ಣ ವಯಸ್ಸಿನಲ್ಲಿಯೇ ತಾವು ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತೇಳಿ ಸೂರ್ಯ ಕಿರಣ ಫೌಂಡೇಶನ್ ಅನ್ನ ಬೆಳೆಸೋದಕ್ಕೆ ಮತ್ತೊಂದು ಪೈರು ಚಿಗುರಿದೆ. ಆ ಚಿಗುರಿದ ಪೈರಿಗೆ ಇವತ್ತಿನ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ರಾಜ್ ಪ್ಲೀಸ್. ದೀಕ್ಷಾ ರಾಜ್ ಅವರು ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ಬೇಕು. ತಂದೆ ತಾಯಿಗಳು ಬೆಳೆಯುವ ಪೈರು ಮಕ್ಕಳನ್ನ ಭೂಮಿಗೆ ತಂದಂತ ತಂದೆ ತಾಯಿಗಳು ಒಂದ್ಸರಿ ನೋಡ್ಬೇಕಲ್ವ ಜನಗಳ, ದಯಮಾಡಿ ನಿಂತ್ಕೊಳ್ಳಿ. ಧನ್ಯವಾದಗಳು ನೈನಾ ಅವರಿಗೆ. ಇದೀಗ ನಮ್ಮ ಸಂಸ್ಥೆಯ ಇಸಿ ಮೆಂಬರ್ ಆದ ಜಯಪ್ರಕಾಶ್ ಡಾಕ್ಟರ್. ಇದೇ ರೀತಿ ನಮ್ಮ ಸಂಸ್ಥೆಯ ಎಲ್ಲ ಧರ್ಮದರ್ಶಿಗಳು ಅಂದರೆ ಟ್ರಸ್ಟಿಗಳು ಅವರ ಮಕ್ಕಳನ್ನು ಇದೇ ಥರ ಪ್ರೇರೇಪಿಸುತ್ತಾ ಇದ್ದಾರೆ. ನಮ್ಮ ಟ್ರೆಜರರ್ ಆದ ಮಹಾವೀರ್ ಅವರ ಇಬ್ಬರ ಮಕ್ಕಳನ್ನು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಬರ್ತಡೇ ಬರುತ್ತೆ. ಅವರ ಬರ್ತಡೇನು ಇದೇ ಸಂಸ್ಥೆಯಲ್ಲೇ ಆಚರಿಸ್ಕೊಂಡು ಸುಮಾರು 10 ವರ್ಷ ಆಯ್ತಲ್ಲ, 11 ವರ್ಷದಿಂದ ಬರ್ತಡೇ ಇಬ್ಬರು ಮಕ್ಕಳನ್ನು ಇದೆ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಮಹಾವೀರ್ ಸರ್, ನೀವು ಕೂಡ ಬೆಳೆಸ್ತಾ ಬರ್ತಾ ಇದ್ದೀರಾ ಹೀಗೆ ಬೆಳೆಯೋಣ ಸಂಸ್ಥೆ ಒಳಗಡೆ. ಇದೀಗ ನಮ್ಮ ಇಸಿ ಮೆಂಬರ್ ಆದಂತಹ ಶ್ರೀಯುತ ಜಯಪ್ರಕಾಶ್ ಗುಪ್ತಾ ಅವರು, ಡಾಕ್ಟರ್ ಜಯಪ್ರಕಾಶ್ ಗುಪ್ತಾ ಅವರು ಆಕ್ಚುಲಿ ವೆಟರ್ನರಿ ಡಾಕ್ಟರ್. ಅವರು ಇವಾಗ ರಿಟೈರ್ಡ್ ಆಗಿದ್ದಾರೆ, ನಮ್ಮ ಜೊತೆ ಜೊತೆ ಜೊತೆಯಲ್ಲಿ ಸರ್ವಿಸ್ ಅನ್ನ ಮಾಡ್ತಾ ಇದ್ದಾರೆ. ಅವರು ಬೇಸಿಕಲಿ ಕ್ಯಾನ್ಸರ್ ಬಗ್ಗೆ ಎರಡು ಮಾತನಾಡಬೇಕು ಅಂತ ಅವಾಗ್ಲಿಂದ ಕಾಯ್ತಾ ಇದ್ದಾರೆ. ಒಂದು ಕಾರ್ಯಕ್ರಮದ ಆ ನಂತರ ಅವರಿಗೆ ಒಂದು ಅವಕಾಶವನ್ನ ನೀಡೋಣ. ಅಷ್ಟೇ ಅಲ್ಲ, ಜಯಪ್ರಕಾಶ್ ಗುಪ್ತಾ ಅವರು ನಮ್ಮ ಸರಳಾ ರಮೇಶ್ ಅವರ ಬೀಗರು. ಅವರ ಮಗಳನ್ನ ಸರಳಾ ರಮೇಶ್ ಅವರ ಸುಪುತ್ರರಾದಂತ ರಾಜ್ ಅವ್ರಿಗೆ ತಗೊಂಡ್ ಬಂದಿದ್ದಾರೆ ಇಬ್ರು ಬೀಗರು. ನೋಡಿ ಎಲ್ಲ ಕಡೆಯಲ್ಲೂ ಜೋಡಿ ಎತ್ತುಗಳು ಅಂತಾರಲ್ಲ, ಹಾಗೆ ಈ ಒಂದು ಬೀಗರು ಕೂಡ ಈ ಒಂದು ಸಂಸ್ಥೆಗೆ ಜೋಡೆತ್ತಾದ್ರು. ಅವರಿಗೊಂದು ಜೋರಾದ ಚಪ್ಪಾಳೆಯನ್ನ ಕೊಡೋಣ. ಅವರ ಧರ್ಮಪತ್ನಿ ಅವರು ದಯಮಾಡಿ ಪಕ್ಕದಲ್ಲಿ ನಿಂತ್ಕೊಳ್ಳಿ, ಒಂದು ಫೋಟೋ ಬರ್ಲಿ. ಧನ್ಯವಾದಗಳು ಜಯಪ್ರಕಾಶ್ ಅವರಿಗೆ. ಸೂರ್ಯಕಿರಣ ಪ್ರತಿಷ್ಠಾನದ ಇನ್ನ ಇಬ್ಬರು ಭೂಪಾಲ್ ಚಂದ್ ಜಿ ಮತ್ತು ಸುಭಾಷ್ ಬನ್ಸಾರಿ ಮತ್ತು ಎಸ್ ಮುರಳಿ ಅವರು ಕಾರ್ಯನಿಮಿತ್ತ ಪರ ಊರುಗಳಿಗೆ ಹೋಗಿರೋದ್ರಿಂದ ಅವರು ಬಂದಿಲ್ಲ. ಅವರಿಗೂ ಇಂಟರ್ನ್ಯಾಷನಲ್ ವಂಡರ್ ಬುಕ್ ಆಫ್ ರೆಕಾರ್ಡ್ಸ್ ಇಂದ ಅವಾರ್ಡ್ಗಳು ಬಂದಿದೆ, ಅದನ್ನು ಅವರಿಗೆ ತಲುಪಿಸುವ ಕಾರ್ಯವನ್ನು ನಿಮ್ಮೆಲ್ಲರ ಪರವಾಗಿ ಮಾಡುತ್ತೇವೆ ಎಂದು ಹೇಳಲು ಬಯಸುತ್ತೇನೆ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅವಾರ್ಡನ್ನು ಸ್ವೀಕರಿಸುವುದಕ್ಕೆ. ಅವಾರ್ಡನ್ನು
ಈಗ ಪಿ ಆರ್ ಓ ಸಾಹೇಬ್ರು ದಯಮಾಡಿ ಬಂದು ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. Thank you.